ಪುನೀತ್ ರಾಜ್ಕುಮಾರ್ ಅವರು ಕೂಡ ಅಂದ್ರೆ ಅಭಿಮಾನಿ ದೇವರುಗಳು ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾ ಇದ್ರು. ಆದ್ರೆ ಇಲ್ಲೊಬ್ಬ ಅಭಿಮಾನಿಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಪಂಚ ಪ್ರಾಣ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದೆ ಅಂದ್ರೆ ಸುಮಾರು 300 ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ ಸೈಕಲ್ ಮೂಲಕ ಬಂದು ಪುನೀತ್ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋ ಪ್ರಯತ್ನ ಪಡ್ತಾ ಇದ್ರು. ಬಟ್ ಈಗ ಪುನೀತ್ ಅವರು ಇಲ್ಲ ಅನ್ನುವಂತಹ ಸುದ್ದಿ ಎಲ್ರಿಗೂ ಕೂಡ ಬರಸಿಡಿಲಿನಂತೆ ಬರ್ತಿದೆ. ಅದಕ್ಕೋಸ್ಕರ ಈ ಅಭಿಮಾನಿ ಈಗ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಬನ್ನಿ ನೋಡ್ಕೋಬರೋಣ. ಮೈ ಮೇಲೆ ಪುನೀತ್ ರಾಜ್ಕುಮಾರ್ ಚಿತ್ರದ ಪೇಂಟಿಂಗ್ ಮಾಡಿಕೊಂಡು ಸೈಕಲ್ ಯಾತ್ರೆ ಮಾಡ್ತಾ ಇರೋ ಅಪ್ಪು ಅಭಿಮಾನಿ, ಮತ್ತೊಂದೆಡೆ ಅವರನ್ನ ಬೀಳ್ಕೊಡ್ತಾ ಇರೋ ಜನ. ಹೌದು, ಇವರ ಹೆಸರು ಸಿದ್ದು ಮಲ್ಲಾಪುರ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹಿರೇಬಿದರೆ ಗ್ರಾಮದವರು. ಅಂದಹಾಗೆ ಅಪ್ಪು ಮೇಲಿರುವ ಪ್ರೀತಿಯೇ ಸಿದ್ದುವನ್ನ ಸೈಕಲ್ ಏರಿಸಿದೆ. ಹೌದು, ಪ್ರತಿ ವರ್ಷ ಪುನೀತ್ ಬರ್ತ್ಡೇ ದಿನ ಮೈ ಮೇಲೆ ಅವರ ಚಿತ್ರದ ಪೇಂಟಿಂಗ್ ಮಾಡಿಸ್ಕೊಂಡು ಹೋಗಿ ವಿಶ್ ಮಾಡಿ ಅವರೊಂದಿಗೆ ಒಂದಿಷ್ಟು ಫೋಟೋ ಕ್ಲಿಕ್ಕಿಸ್ಕೊಂಡು ಬರ್ತಾ ಇದ್ರಂತೆ. ಆದ್ರೆ ಅಪ್ಪು ಅಗಲಿಕೆಯಿಂದ ಸಿದ್ದು ಸಾಕಷ್ಟು ನೊಂದಿದ್ದಾರೆ. ಅವರ ಅಂತಿಮ ದರ್ಶನಕ್ಕೂ ಅವಕಾಶ ಸಿಗ್ಲಿಲ್ವಂತೆ. ಹೀಗಾಗಿ ನಗರದ ಕುರುಬಗೇರಿಯಲ್ಲಿರೋ ಈಶ್ವರ ದೇವಸ್ಥಾನದಿಂದ ನೆಚ್ಚಿನ ನಟ ಪುನೀತ್ ಸಮಾಧಿಗೆ ಸೈಕಲ್ ಯಾತ್ರೆ ಮೂಲಕ ತೆರಳುವ ನಿರ್ಧಾರ ಮಾಡಿದ್ದಾರೆ. ಸರ್, ಇಲ್ಲಿಂದ ರಾಣೆಬೆನ್ನೂರಿಂದ 300 ಕಿಲೋಮೀಟರ್ ಉಂಟೇನು ಸರ್? ಪ್ರತಿ ವರ್ಷ ನಾನು ಬರ್ತಡೆಗೆ ಹೋದಾಗೂ ಪ್ರತಿ ವರ್ಷ ಲಾಸ್ಟ್ ಟೈಮು ನಾನು ಪೇಂಟಿಂಗ್ ಮಾಡಿಸ್ಬೇಕಂತ ಎಲ್ಲ ಪ್ಲ್ಯಾನ್ ಮಾಡಿದಾಗ ಲಾಕ್ಡೌನ್ ಆಗ್ಬಿಡ್ತು, ಬಾಸ್ ನೋಡೋಕ್ಕಾಗಲಿಲ್ಲ, ಎಲ್ಲ ವಿಡಿಯೋ ಮುಖಾಂತರ ನಾನು ಮನೇಲಿರಲ್ಲ ಅಂತ ಹೇಳಿದರು. ಹಾಗಾಗಿ ಪ್ರತಿ ವರ್ಷ ನಾನು ಸುಮಾರು 4-5 ವರ್ಷದಿಂದ ಪೇಂಟಿಂಗ್ ಮಾಡಿಸ್ಕೊಂಡೆ, ಅವ್ರು ಬರ್ತಡೆಗೆ ಹೋಗ್ತಾ ಇದ್ದೆ, ಪೇಂಟಿಂಗ್ ಮಾಡ್ತಿದ್ದರು, ತುಂಬ ಖುಷಿ ಪಡ್ತಾಯಿದ್ರು. ಸುಮಾರು ಸಲ ಶೂಟಿಂಗ್ ಹೋದಾಗೆಲ್ಲ ನನಗೆ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿ ಊಟ ಮಾಡಿ ಫೋಟೋ ಕೊಡ್ತೀನಿ, ಯಾಕೋ ಈ ಥರ ಮಾಡ್ತೀಯಾ, ಎಲ್ಲಿಂದ ಬಂದಿದೆಯಾ, ಎಲ್ಲ ಮಾತಾಡ್ಸೋರು. ಲಾಸ್ಟ್ ಟೈಮ್ ಅವ್ರನ್ನ ಕಾವೇರಿ ಥಿಯೇಟ್ರಲ್ಲಿ ಯುವರತ್ನ ಶೂಟಿಂಗ್ ಟೈಮಲ್ಲಿ ನೋಡಿದೆ, ಮತ್ತು ಧಾರವಾಡದಲ್ಲಿ ನೋಡಿದೆ. ಸಾವಿರಾರು ಜನ ಫ್ಯಾನ್ಸ್ ಇದ್ದರು. ಸಂತೋಷ್ ಅನ್ನೋದು ನಮ್ಮ ಸರ್ಗೆ ಒಂದು ಫೋನ್ ಮಾಡಿದ್ಮೇಲೆ ನಾನು ಒಳಗಡೆ ಬಿಡಿಸ್ಕೊಂಡು ನಾನು ಒಂದು ಬಕ್ಕೆ ತಗೊಂಡು ಈ ಬಕ್ಕೆ ಎಲ್ಲ ಯಾಕೆ ತರಕ್ಕೆ ಹೋಗ್ತೀವಿ ಅಂತ ಕೇಳೋರು. ಅದಕ್ಕೆ ಪ್ರತಿ ವರ್ಷ ನಾನು ಏನು ಪೇಂಟಿಂಗ್ ಮಾಡ್ಸ್ಕೊಂಡು ಹೋಗ್ತಾ ಇದ್ದೆ, ಅದಕ್ಕೆ ಡಿಫ್ರೆಂಟ್ ಮಾಡಿ ಬಾಸ್ ಇನ್ನೂ ಹೋಗಿಲ್ಲ, ಇವತ್ತೇ ಅವ್ರು ಬರ್ತಡೆ, ಏನೋ ಒಂದು ಕರೇಜು, ಎಲ್ಲೂ ಹೋಗಿಲ್ಲ ನಮ್ಮ ಮನಸ್ಸಲ್ಲಿದ್ದಾರೆ ಅಂದ್ಕೊಂಡು ನನಗೆ ಸ್ವಯಂ ಸೇವಾ ಸಂಘದ ವತಿಯಿಂದ ನಾನು ಸೈಕಲ್ ಕೊಡಿಸಿದ್ರು. ಸೈಕಲ್ ಮುಖಾಂತರ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇನ್ನು ಸಿದ್ದು ಪ್ರಯಾಣಕ್ಕಾಗಿ ವಂದೇ ಮಾತರಂ ಸಂಸ್ಥೆಯ ಪ್ರಕಾಶ್ ಬುರುಡಿಕಟ್ಟಿ ಅನ್ನೋರು ಹೊಸದೊಂದು ಸೈಕಲ್ ಕೊಡಿಸಿದ್ದಾರೆ. ಸುಮಾರು 300 ಕಿಲೋಮೀಟರ್ ಸೈಕಲ್ ಯಾತ್ರೆ ಕೈಗೊಂಡಿರೋ ಸಿದ್ದು ಮಲ್ಲಾಪುರ ಅವರು 3 ದಿನಗಳ ಕಾಲ ಪ್ರತಿದಿನ 100 ಕಿಲೋಮೀಟರ್ ಸೈಕಲ್ ಯಾತ್ರೆ ನಡೆಸಲಿದ್ದಾರೆ. ಮೊದಲು ಪುನೀತ್ ಸಮಾಧಿ ಸ್ಥಳಕ್ಕೆ ತೆರಳಿ ನಂತರ ದೊಡ್ಡ ಮನೆಗೆ ಹೋಗಿ ಶಿವರಾಜ್ಕುಮಾರ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಅವನು ಪ್ರತಿ ವರ್ಷನೂ ಅವರು ಯಾವುದೇ ಚಿತ್ರ ರಿಲೀಸ್ ಆಗಲಿ ಅವರು ಇಲ್ಲಿದ್ದ ಪಾದಯಾತ್ರೆ ಮೂಲಕ ಪ್ರತಿ ವರ್ಷನೂ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವ್ರ ಜೊತೆಗೆ ಅಭಿಮಾನ ವ್ಯಕ್ತಪಡಿಸ್ಕೊಂಡು ನಮ್ಮ ರಾಣೆಬೆನ್ನೂರು ವತಿಯಿಂದ ಶುಭ ಹಾರೈಸಿ ಬರ್ತಿದ್ದ. ಆದರೆ ಮೊನ್ನೆ ಆದಂಥ ಬೆಳವಣಿಗೆ ಅವನಿಗೂ ಅಲ್ಲ, ಇಡೀ ರಾಣೆಬೆನ್ನೂರಿನ ಜನತೆಗೆ ಭಾಳ ಒಂದು ದುಃಖಕರವಾದ ಸಂಗತಿ. ಹಾಗಾಗಿ ರಾಣೆಬೆನ್ನೂರಿನ ವತಿಯಿಂದ ಪುನೀತ್ ಅವರ ಒಂದು ಸಮಾಧಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಪಾದಯಾತ್ರೆ ಮೂಲಕ ಹೋಗ್ತಾ ತೆರಳ್ತಾ ಇದ್ದ. ಅವರು ತೀರ್ಕೊಂಡಾಗ 3-4 ದಿನ ಅವನು ಆರೋಗ್ಯದಲ್ಲಿ ಅಸ್ತವ್ಯಸ್ತ ಆಗಿದ್ದರಿಂದ ನೀನು ಸೈಕಲ್ ಯಾತ್ರೆನ ಹೋಗು, ಒಂದಿನ ಹೆಚ್ಚು ಕಮ್ಮಿ ಆದ್ರೂ ನಿಧಾನಕ್ಕೆ ಹೋಗಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೇವೆ ಅಂತಂದೇಳಿ ಅವನಿಗೆ ನಮ್ಮ ವಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಒಂದು ಸೈಕಲನ್ನು ಗಿಫ್ಟ್ ಆಗಿ ನೀಡಿದ್ದೇವೆ. ಅಪ್ಪು ನಿಧನದ ನಂತರ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೆಚ್ಚಿನ ನಟನಿಗೆ ಅಗಲಿಕೆಯ ನೋವನ್ನು ತೋರ್ಪಡಿಸಿದ್ದಾರೆ. ರಾಣಿಬೆನ್ನೂರು ತಾಲೂಕಿನ ಸಿದ್ದು ಪುನೀತ್ ರಾಜ್ಕುಮಾರ್ ಸಮಾಧಿ ಸ್ಥಳವನ್ನೇ ದೇವರ ಮನೆ ಅಂತ ತಿಳ್ಕೊಂಡು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.